ರಾಷ್ಟ್ರೀಯ ಹಿಂದಿ ದಿವಸ್ ಆಚರಣೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಶಿವಮೊಗ್ಗ ಜಿಲ್ಲಾ ಘಟಕದಿಂದ ಹಿಂದಿ ವಿರೋಧಿ ದಿನವಾಗಿ ಆಚರಿಸಲಾಯಿತು. ಹಿಂದಿ ವಿರೋಧಿ ದಿನವಾಗಿ ಜಿಲ್ಲೆಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಮೆರವಣಿಗೆಗಳ ಮೂಲಕ ಹೊರಟು ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆ ಮಾಡುತ್ತಿರುವ ಹುನ್ನಾರದ ಕುರಿತು ಜನಜಾಗೃತಿ ಮೂಡಿಸಲಾಯಿತು. ಅಲ್ಲದೆ ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆ ಮೂಲಕ ದಬ್ಬಾಳಿಕೆ ಮಾಡ್ತಾ ಇದೆ ಎಂದು ಆರೋಪಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಹಿಂದಿ ದಿವಸ ಆಚರಣೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹಿಂದಿ ದಿವಸವನ್ನು ಆಚರಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಇವತ್ತಿನ ಸೆಪ್ಟೆಂಬರ್ 14 ಅನುಮೋದನೆ ಮಾಡಿದೆ. ಇದರ ವಿರುದ್ಧವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಸಾರಥ್ಯದ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಇದೆ, ಇದನ್ನು ರಾಜ್ಯಾದ್ಯಂತ ನಾವು ಕನ್ನಡ ಹಿಂದಿ ವಿರೋಧಿ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಪ್ರತಿಯೊಂದು ಈ ದೇಶದ ಸ್ವತಂತ್ರ ಬಂದ ನಂತರದಲ್ಲಿ ಪ್ರಾಂತ್ಯವಾರಗಳು ಅಂದರೆ ಆಯಾ ಭಾಷೆಗೆ ತಕ್ಕವಾಗಿ ನಾವು ಈ ರಾಜ್ಯ ಈ ದೇಶವನ್ನು ವಿಭಜನೆ ಮಾಡಿದ್ದೀವಿ. ಆಯಾ ಭಾಷೆಗೆ ತಕ್ಕಂತೆ ಆಯಾ ಪ್ರತಿಯೊಂದು ಭಾಷೆಗೂ ಅವರದ ಸ್ವಂತ ಭಾಷೆಗೆ ತನ್ನ ತಾಯ್ನಾಡಿನ ಭಾಷೆಗೆ ರಾಷ್ಟ್ರ ಭಾಷೆಯನ್ನಾಗಿ ನಾವು ಸ್ವೀಕಾರ ಮಾಡಿದ್ದೀವಿ. ಇಲ್ಲಿ ಯಾವುದೇ ರೀತಿಯ ಉತ್ತರ ಭಾರತೀಯ ಏನು ಇವತ್ತಿನ ರಾಜಕಾರಣಿಗಳಿದ್ದಾರೆ ಅವರ ಮುಂದಿನ ಏನು ವ್ಯವಹಾರದ ಒಂದು ಉದ್ದೇಶಕ್ಕಾಗಿ ಇವತ್ತು ರಾಷ್ಟ್ರೀಯ ಹಿಂದಿಯನ್ನು ಎಲ್ಲ ರಾಜ್ಯಗಳಲ್ಲೂ ಏನು ಇದನ್ನು ಅನುಮೋದನೆ ಮಾಡಬೇಕು ಅಂತ ಹೊರಟಿದ್ದಾರೆ. ಇದನ್ನು ನಾವು ಕರ್ನಾಟಕ ರಕ್ಷಣೆಗೆ ಶಿವರಾಮೇಗೌಡರ ಮನೆ ಉಗ್ರವಾಗಿ ಪ್ರತಿಭಟಿಸ್ತೀವಿ. ಯಾಕೆಂದರೆ ಇದು ಆಗಬಾರ್ದು. ಯಾಕೆಂದರೆ ಕನ್ನಡ ನಾಡಿಗೆ 2000 ವರ್ಷಗಳ ಒಂದು ಇತಿಹಾಸ ಇದೆ, ಶಾಸ್ತ್ರೀಯ ಸ್ಥಾನಮಾನ ಇದೆ, ಹಾಗೆ ಕನ್ನಡಕ್ಕೆ ಒಂದು ತನ್ನದೇ ಆದ ಒಂದು ವಿಶೇಷವಾದ ಒಂದು ಗೌರವ ಇದೆ. ಇದ್ರ ಮೇಲೆ ನಮ್ಮ ಕನ್ನಡಿಗರಿಗೆ ಮಾಡ್ತಿರುವ ಅಪಮಾನ ಅಗೌರವ ಅಂತಲೇ ಹೇಳ್ತಾ ಇದ್ದೀವಿ. ದಯಮಾಡಿ ಇದನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಕೈಬಿಟ್ಟು ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಇದನ್ನು ಅಂಗೀಕಾರ ಮಾಡಬಾರ್ದು. ಈ ದಿನವನ್ನು ನಾವು ಎಲ್ಲರೂ ಸೆಪ್ಟೆಂಬರ್ 14 ಮಾಡಿದ್ರೆ ಇದನ್ನು ಹಿಂದಿ ವಿರೋಧಿ ದಿನ ಅಂತೇಳಿ ನಾವು ವಿರೋಧ ಮಾಡ್ತೀವಿ. ಈ ವಿಚಾರವಾಗಿ ನಾವು ಉಗ್ರ ಹೋರಾಟ ಮಾಡಲಿಕ್ಕೂ ಮುಂದಿನ ದಿನಮಾನಗಳಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಯೋಜನೆಯನ್ನು ಹಾಕೊಳ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಜೀವ ಹೋದರೂ ಪರವಾಗಿಲ್ಲ, ಈ ದಿನವನ್ನು ಹಿಂದಿ ದಿವಸವನ್ನಾಗಿ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಇದು ನಮ್ಮ